ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನನ್ನ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಮಂಗಳವಾರದ ದಿನದಂದು ಈ ಒಂದು ಸಮಯದಲ್ಲಿ ನಾವು ನಿಂಬೆಕಾಯಿಯಿಂದ ನಿಂಬೆ ಹಣ್ಣಿನಿಂದ ಈ ರೀತಿಯಾದಂತಹ ನಾವು ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ನಮಗೆ ಎಂತಹ ಮಾಟ ಮಂತ್ರ ಶಕ್ತಿ, ಕೆಟ್ಟ ದುಷ್ಟ ಶಕ್ತಿ ಇದ್ರು ಕೂಡ ಅದನ್ನು ಹೊಡೆದುರಿಸ್ಬೋದು. ಹಾಗೆ ಆರ್ಥಿಕ ಸಮಸ್ಯೆಯಿಂದ ಬಹಳ ಬಳಲ್ತಿರ್ತಾರಲ್ಲ ಅಂತವ್ರು ಸಹ ಈ ಒಂದು ನಿಂಬೆಕಾಯಿಯ ಒಂದು ದೀಪಾರ್ಧನೆ ಮಾಡೋದ್ರಿಂದ ಅದ್ಭುತವಾದಂತಹ ಫಲ ಕೂಡ ಪಡೆಯಬಹುದು. ಅವರ ಒಂದು ಆರ್ಥಿಕ ಸಮಸ್ಯೆ ಏನು, ಅವರು ಅಷ್ಟೊಂದು ಕಷ್ಟಪಡ್ತಿರ್ತಾರಲ್ಲ, ಅದನ್ನ ನಿವಾರಣೆ ಕೂಡ ಮಾಡ್ಕೋಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಇದು ಹೇಗೆ, ಯಾವಾಗ, ಯಾವ ಸಮಯದಲ್ಲಿ ಎಂಬುದನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಒಂದು ಮಂಗಳವಾರದ ದಿನದಂದು ಮಧ್ಯಾಹ್ನ 3-4:30 ಸಮಯದಲ್ಲಿ ರಾಹುಕಾಲ ಸಮಯ ಇರ್ತದೆ. ಅಂತಹ ಸಮಯದಲ್ಲಿ ನೀವು ಈ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಬಂದು ಅದನ್ನ ಕಟ್ ಮಾಡಬೇಕು. ಮಧ್ಯೆ ಅಡ್ಡವಾಗಿ ಕಟ್ ಮಾಡಿ ಅದಕ್ಕೆ ನೀವು ಅದರ ಮೇಲೆ ಕುಂಕುಮವನ್ನ ಲೇಪನ ಮಾಡಬೇಕು. ಕುಂಕುಮ ಲೇಪನ ಮಾಡಿ ನಿಮ್ಮ ಮನೆಯ ಹೊರಭಾಗಕ್ಕೆ, ಅಂದ್ರೆ ನಿಮ್ಮ ಒಂದು ಸಿಂಹ ಬಾಗಿಲು ಅಂತ ಏನ್ ಹೇಳ್ತಿರಲ್ಲ, ಆ ಒಂದು ಸಿಂಹ ಬಾಗಿಲಿನ ಹೊರಭಾಗದಲ್ಲಿ ಎರಡೂ ಕಡೆ ಇಡಬೇಕು, ಅಕ್ಕಪಕ್ಕ ಎರಡೂ ಕಡೆ ನೀವು ಅದನ್ನ ಇಡಬೇಕು. ಈ ರೀತಿ ಇಟ್ಟರೆ ಖಂಡಿತ ಎಂತಹ ಒಂದು ನಕಾರಾತ್ಮಕತೆ ಆಗಲಿ, ಮಾಟ ಮಂತ್ರ ಮತ್ತೆ ಯಾರಾದ್ರೂ ಹೊರಗಡೆ ಮಾಡಿಟ್ರು ಕೂಡ ಅದು ಒಳಗೆ ಪ್ರವೇಶ ಮಾಡಿಬಿಡುವುದಿಲ್ಲ, ಅದನ್ನಲ್ಲಿಂದ ಅಲ್ಲಿಗೆ ಹಾಕ್ತದೆ. ಕಾರಣ ಆ ಒಂದು ನಿಂಬೆ ಹಣ್ಣಿನಲ್ಲಿ ಅಷ್ಟೊಂದು ಪವರ್ ಇರ್ತದೆ. ವೀಕ್ಷಕರೇ, ತಾಂತ್ರಿಕ ವಿಷಯದಲ್ಲಿ ಬಹಳ ಮಹತ್ವದಂತಹ ವಿಷಯ ಇದು ನಿಂಬೆ ಹಣ್ಣು. ಹಾಗಾಗಿ ಈ ರೀತಿಯಾಗಿ ನಾವು ನಮ್ಮ ಮನೆಗಳಿಗೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಎಂತಹ ಒಂದು ದುಷ್ಟಶಕ್ತಿ ಕೂಡ ನಾವು ಅದರಿಂದ ನಿವಾರಣೆ ಮಾಡ್ಕೋಬಹುದು, ನಾವು ಸೇಫ್ ಆಗಿರ್ಬೋದು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಶಕ್ತಿ ದೇವತೆಗಳಾದಂತಹ ದುರ್ಗಾದೇವಿ, ಚಂಡಿಕಾದೇವಿ ಈ ರೀತಿ ಎಲ್ಲ ಇರ್ತಲ್ಲ, ಇಂತಹ ಶಕ್ತಿ ದೇವತೆಗಳಿಗೂ ಸಹ ಅಷ್ಟೇ ಈ ಒಂದು ನಿಂಬೆ ಹಣ್ಣಿನಿಂದ ದೀಪಾರಾಧನೆ ಮಾಡ್ತಾರೆ ವೀಕ್ಷಕರೇ. ಅದು ಹೇಗೆ ಅಂದ್ರೆ, ಆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ತಾರೆ, ಅದನ್ನ ಕಟ್ ಮಾಡಿಕೊಂಡು ಅದರ ರಸವನ್ನು ಹೊರಗೆ ಹಾಕ್ತಾರೆ. ಹಾಕಿ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚುತ್ತಾರೆ ವೀಕ್ಷಕರೇ. ಆ ಒಂದು ನಿಂಬೆಹಣ್ಣಿನ ರಸ ತೆಗೆದುಕೊಂಡು ಅದನ್ನ ಉಲ್ಟಾ ಮಾಡಿ ಅದಕ್ಕೆ ತುಪ್ಪದ ದೀಪವನ್ನ ಇಟ್ಟು ಆ ಒಂದು ಅಂದ್ರೆ ಅವರು ಯಾವ ರೀತಿಯಲ್ಲಿ ಅವರು ಮನಸ್ಸಿನ ಹೇಳ್ಕೊಳ್ತಾರೋ ಅಷ್ಟು ದೀಪವನ್ನ ಆ ಒಂದು ದೇವಿಗೆ ಸಲ್ಲಿಸ್ತಾರೆ. ಈ ರೀತಿ ನಿಂಬೆಕಾಯಿಯಿಂದ ಒಂದು ದೀಪವನ್ನು ಆರಾಧನೆ ಮಾಡಿದರೆ ಖಂಡಿತ ಅವರಿಗೆ ಆರ್ಥಿಕ ಸಮಸ್ಯೆ ಅವರಿಗೆ ಕಾಡೋದಿಲ್ಲ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ, ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವಂತವರು ಈ ರೀತಿಯಾಗಿ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡಷ್ಟು ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ತಾರೆ. ಇನ್ನು ವೀಕ್ಷಕರೇ, ಇನ್ನೂ ಕೆಲವರು ಏನ್ ಮಾಡ್ತಾರೆ, ಈ ಒಂದು ನಿಂಬೆ ಕಾಯಿಯನ್ನ ಅದು ಸಹ ಈ ಒಂದು ಸಮಯದಲ್ಲಿ ಕೂಡ ಮಾಡ್ತಿರ್ತಾರೆ. ತಮ್ಮ ಮನಸ್ಸಲ್ಲಿ ಅಂದುಕೊಂಡಷ್ಟು ಅಷ್ಟೊಂದು ಬತ್ತಿಗಳನ್ನ, ತುಪ್ಪದ ದೀಪವನ್ನ, ಅಷ್ಟೊಂದು ನಿಂಬೆ ಕಾಯಿನ ಒಂದು ಪ್ಲೇಟ್ನಲ್ಲಿ, ಒಂದು ತಾಟ್ನಲ್ಲಿ ಅಥವಾ ಒಂದು ಹಿತ್ತಾಳೆ ಒಂದು ತಾಟ್ನಲ್ಲಿ ಅದನ್ನೆಲ್ಲವೂ ಈ ರೀತಿ ಜೋಡಿಸ್ಕೊಳ್ತಾರೆ. ಅವರು ಯಾವ ರೀತಿಯಾಗಿ ಅವರು ಅನ್ಕೊಂತಾರೋ ಅಷ್ಟು ಕ್ರಮದಲ್ಲಿ, ಅಷ್ಟು ಸಂಖ್ಯೆಯಲ್ಲಿ ಆ ಒಂದು ನಿಂಬೆಕಾಯಿಯನ್ನ ದೀಪಾರಾಧನೆ ಮಾಡುವ ಮುನ್ನ ಅದನ್ನ ಅಷ್ಟೆಲ್ಲ ಜೋಡಿಸ್ಕೊಂಡು ಅದನ್ನ ತೆಗೆದುಕೊಂಡು ಹೋಗಿ ಅಮ್ಮನವರ ದೇವಾಲಯದಲ್ಲಿ ಈ ಸಮಯದಲ್ಲಿ ಮಾಡ್ತಾರೆ ವೀಕ್ಷಕರೇ. ಅದ್ಭುತವಾದಂತಹ ಶಕ್ತಿ ಪಡಿತದೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ. ಹಾಗೆಯೇ ಆ ಒಂದು ಅಮ್ಮನವರ ಕೃಪಾ ಕಟಾಕ್ಷವು ಕೂಡ ಬಹಳ ಬೇಗ ಆಗ್ತದೆ ಅಂತ ಹೇಳ್ಬೋದು, ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ. ಇನ್ನು ವೀಕ್ಷಕರೇ, ಈ ಒಂದು ಕಂಕಣ ಬಲ ಇಲ್ಲಪ್ಪ, ಎಷ್ಟು ಮಾಡ್ರು ಕೂಡ ವಿವಾಹ ಭಾಗ್ಯ ಅವ್ರಿಗೆ ಬರ್ತಾನೆ ಇಲ್ಲ ಅಂದ ಅನ್ನುವಂತಹ ಒಂದು ವಿಚಾರ ಇದ್ದಿರ್ತದೆ ಪೇರೆಂಟ್ಸ್ಗಳಿಗೆ, ಅದಂತೂ ತುಂಬಾ ಕಷ್ಟ ವೀಕ್ಷಕರೇ. ಹಾಗಾಗಿ ಈ ಒಂದು ಹತ್ತಿ ಅಂತ ಹೇಳ್ತಾರಲ್ಲ, ಹತ್ತಿ ಅಂದ್ರೆ ಅರಳಿ, ಈ ಒಂದು ಬತ್ತಿನ ಅದರಿಂದ ಮಾಡಿಕೊಂಡು ಅದನ್ನ ಕುಂಕುಮದಲ್ಲಿ ಅದ್ದಿ, ಆ ಕುಂಕುಮದಲ್ಲಿ ಅದ್ದಿದ ನಂತರ ಅದನ್ನ ಈ ಒಂದು ನಿಂಬೆ ಹಣ್ಣಿನ ಒಂದು ದೀಪಾರಾಧನೆ ಮಾಡ್ತಿರಲ್ಲ, ಆದ ತುಪ್ಪದ ದೀಪದ ಬದಲಿಗೆ ಈ ರೀತಿಯಾದಂತಹ ಒಂದು ಬತ್ತಿಯನ್ನ ನೀವು ಹಚ್ಚಿದ್ದಾದ್ರೆ ಖಂಡಿತ ವಿವಾಹದಲ್ಲಿ ಎಂತಹದ್ದೇ ಅಡ್ಡಿ ಆತಂಕಗಳಿದ್ರು ಕೂಡ ಅದನ್ನೆಲ್ಲ ಸರಿಸ್ಬಿಡ್ತಾಳೆ ಆ ಒಂದು ತಾಯಿ ಶಕ್ತಿ ದೇವಿ. ಶಕ್ತಿ ದೇವಿಗೆ ಅಷ್ಟೊಂದು ಪವರ್ ಇರ್ತದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾದಂತಹ ಒಂದು ಬತ್ತಿಯನ್ನ ನಾವು ನಿಂಬೆ ಹಣ್ಣು ಕಾಯಿಯಲ್ಲಿ ಮಾಡಿದ್ದಾದರೆ ಖಂಡಿತ ಕಂಕಣ ಭಾಗ್ಯವು ಕೂಡ ಬಹಳ ಬೇಗ ಹೊಂದದೆ, ಹಾಗೆಯೇ ಆ ಒಂದು ಮದುವೆ ಕಂಕಣ ಭಾಗ್ಯದಲ್ಲಿ ಏನಾದರೂ ಅಡೆತಡೆ ಇದ್ರೂ ಸಹ ಅದನ್ನ ತೊಡೆದು ಹಾಕ್ತಾಳೆ ಆ ಒಂದು ತಾಯಿ ಅನ್ನುವಂತ ಒಂದು ವಿಚಾರ. ಇನ್ನು ವೀಕ್ಷಕರೇ, ಈ ಒಂದು ಹಳದಿ
ಅರಿಶಿಣದಲ್ಲಿ ಆ ಒಂದು ಬತ್ತಿಯನ್ನ ಅದ್ದಿ ಅದನ್ನ ಅಂದ್ರೆ ಅದಕ್ಕೆ ಎಣ್ಣೆ ತುಪ್ಪದ್ರು ಹಾಕಿಕೊಳ್ಳಿ ಅಥವಾ ಎಣ್ಣೆದ್ರು ಹಾಕಿಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ರೀತಿ ಹಾಕಿ ಅದನ್ನ ಅರಿಶಿಣದಲ್ಲಿ ಅದನ್ನ ಅದ್ದಿ ಆ ಒಂದು ಬತ್ತಿಯನ್ನ ಅದ್ದಿದ ನಂತರ ಅದನ್ನು ಸಹ ಈ ಒಂದು ನಿಂಬೆಕಾಯಿಯಿಂದ ಕಟ್ ಮಾಡಿ ಅದನ್ನ ರಸ ತೆಗೆದು ಅದರಲ್ಲಿ ಬತ್ತಿಯನ್ನ ಹಾಕಿ ಅದರಿಂದ ನಾವು ದೀಪಾರಾಧನೆ ಮಾಡಿದ್ರೆ ಆ ಒಂದು ಶಕ್ತಿ ದೇವತೆಗೆ ಅದರಿಂದ ಸಹ ಆ ಒಂದು ದೇವಿ ಸದಾ ಅವಳ ಕೃಪೆ ನಮ್ಮ ಮೇಲೆ ಇರ್ತದೆ ವೀಕ್ಷಕರೇ, ರಕ್ಷಣೆ ಮಾಡ್ತಾಳೆ ವೀಕ್ಷಕರೇ ಅವನ ತಾಯಿ. ಹಾಗಾಗಿ ನಮ್ಮಲ್ಲಿ ಕಾಡುತ್ತಿರುವಂತಹ ಎಂಥದ್ದೇ ಸಮಸ್ಯೆಯಲ್ಲಿ ಆ ದುಷ್ಟ ಶಕ್ತಿಗಳನ್ನು ಹೊಡೆದಿರಿಸುವಂತಹ ಈ ಒಂದು ಕಾಳಿಕಾ ದೇವಿ, ಚಂಡಿಕಾ ದೇವಿ, ಹೀಗೆ ದುರ್ಗಾ ದೇವಿ ಅಂತೆಲ್ಲ ಹೇಳ್ತೀವ, ಶಕ್ತಿ ದೇವತೆಗಳು ವೀಕ್ಷಕರೇ, ಈ ರೀತಿಯಾದಂತಹ ಶಕ್ತಿ ದೇವತೆಗಳ ನಮಗೆ ಅನುಗ್ರಹ ಸಿಗ್ತದೆ. ಹಾಗೆ ಅವರನ್ನು ಕೃಪಾ ಕಟಾಕ್ಷ ನಮ್ಮ ಮೇಲಿದ್ರೆ ನಾವು ಬಹಳ ಆರಾಮಾಗಿರ್ತವೆ, ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಾವು ನಿಭಾಯಿಸಬಲ್ಲಿ ಅನ್ನುವಂತಹ ಶಕ್ತಿ ಬರ್ತದೆ ವೀಕ್ಷಕರ ನಮಗೆ. ಎಂಥದ್ದೇ ಕಠಿಣ ಸಮಸ್ಯೆ ಬಂದೇ ಬರ್ತದೆ, ಇಲ್ಲ ಅನ್ನೋದಿಲ್ಲ, ಮನುಷ್ಯನಿಗೆ ಬರದೆ ಮತ್ತೆ ಯಾರಿಗೂ ಬರೋದಿಲ್ಲ. ಹಾಗಾಗಿ ಮನುಜನೇ ಅದನ್ನ ಸಮಸ್ಯೆ ಎಂತ ಸಮಸ್ಯೆ ಕೂಡ ಅವನೇ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ಇಂತಹ ಒಂದು ಶಕ್ತಿ ನಮ್ಮಲ್ಲಿ ಇತ್ತು ಅಂದ್ರೆ ಎಂತ ಕಠಿಣ ಪರಿಸ್ಥಿತಿ, ಎಂತ ಕಠಿಣ ಸಮಸ್ಯೆ ಇದ್ರು ಕೂಡ ನಾವು ಅದನ್ನ ಈ ರೀತಿ ಒಂದು ಆ ಒಂದು ಶಕ್ತಿ ದೇವತೆಗೆ ದೀಪಾರಾಧನೆ ಮಾಡುವುದರ ಮೂಲಕ ಅದನ್ನ ನಾವು ನಿಭಾಯಿಸಬಲ್ಲೆವು ಅನ್ನುವಂತ ಪವರ್ ನಮ್ಮಲ್ಲಿ ಇರ್ತದೆ ವೀಕ್ಷಕರೇ. ಹಾಗಾಗಿ ಖಂಡಿತವಾಗಿ ಮಂಗಳವಾರದ ದಿನದಂದು ಈ ರೀತಿಯಾಗಿ ನೀವು ಇಂತಹ ಶಕ್ತಿ ದೇವತೆಗಳಿಗೆ ಈ ರೀತಿ ಲಿಂಬೆ ಹಣ್ಣಿನಿಂದ ಈ ರೀತಿ ದೀಪಾರಾಧನೆ ಮಾಡಿ ಖಂಡಿತ ಎಲ್ಲವೂ ಸಹ ನಿಮ್ಮ ಕೆಲಸ ಕಾರ್ಯವೂ ಸಹ ಎಲ್ಲ ನೀವು ಅಂದುಕೊಳ್ಳುವಂತೆ ಹಾಗೆ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಾಗಲಿ, ವ್ಯಾಪಾರ ಅಭಿವೃದ್ಧಿಯಲ್ಲಾಗಲಿ, ಹಾಗೆ ಕಂಕಣ ಬಲದಲ್ಲಾಗಲಿ, ಪ್ರತಿಯೊಂದು ಸಹ ಇರ್ತದೆ ವೀಕ್ಷಕರೇ. ನೀವು ಮನಸ್ಸಿನಲ್ಲಿ ಅಂದುಕೊಂಡಂತೆ ನೀವೊಂದು ಈ ರೀತಿಯಾಗಿ ನೀವು ಶಕ್ತಿ ದೇವತೆಗಳಿಗೆ ಮಂಗಳವಾರದ ದಿನ 3-4:30 ಒಂದು ಸಮಯದ ರೀತಿ ಮಾಡಿ ನೋಡಿ, ಖಂಡಿತ ಅದರ ಫಲ ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದೇ ವೀಕ್ಷಕರೇ, ಧನ್ಯವಾದ.